ನಮ್ಮ ಶೆಟ್ಟರ್ ಅವರು ಹೋಗಿ ಮುಟ್ಟಿಸುವಂಥದ್ದು, ನಮ್ಮ ಶಾಸಕರು ಹೋಗಿ ಮುಟ್ಟಿಸುವಂಥ ಕೆಲಸ ಮಾಡಬೇಕಾಗಿದೆ ಇವತ್ತು. ಯಾಕಂದರೆ ಜನರ ಮನದಲ್ಲಿ ಏನು ನಡೆದ, ಮೋದಿಯವ್ರ ಮನದ ಮಾತನ್ನು ಕೇಳಿ ತಕರಲ್ಲ, ಅವ್ರ ಮನದ ಮಾತು ನಾವು ಕೇಳೋಣ. ಅದೇ ಕಾಲಕ್ಕೆ ಜನರ ಮಾತು ಅಂತ, ಜನರ ಮನಸ್ಸಿನಲ್ಲಿರುವಂಥ ಮಾತು. ಈಗ ನೋಡಿರಿ, ಹೊಳೆ ನಷ್ಟ ಆಗ್ತದೆ, ಬೆಳೆ ನಷ್ಟ ಆಗಿ ಪರಿಹಾರ ಸಿಗುವುದಿಲ್ಲ, ಏನೋ ಎಲ್ಲ ಇಸಿಬಿಟ್ಟಿವಿ, ಮತ್ತೆ ಬಿಟ್ಟು ಅಂತ ಹೇಳ್ತಾ ಇರ್ತಾರೆ. ಎಷ್ಟು ಜನ ರೈತರು ಹೋಗಿಬಿಟ್ಟಿದೆ. ಸುಮ್ಮನೆ ಸರ್ವೆ ಮಾಡಿಸಿಬಿಟ್ರಿ ಶೆಟ್ಟರ್ ಅವರ, ಇಡೀ ಗೋಕಾಕ್ ತಾಲೂಕಿನಲ್ಲಿ ಗೊತ್ತಾಗ್ತದೆ. ಗೋಕಾಕ್ ಅಷ್ಟಲ್ಲ, ಮುಂದಿನ ತಾಲೂಕಿನಲ್ಲೂ ಸಹಿತ, ನೀವು ಮುಳ್ಳಿ ತಾಲೂಕು ಇರುವುದು ಇವತ್ತು, ಇನ್ನೂರು ತಾಲೂಕುಗಳಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ನೀವು ಎನ್ಕ್ವೈರಿ ಮಾಡಿದ್ರೆ ಗೊತ್ತಾಗಿಬಿಡುತ್ತೆ. ಅದರಲ್ಲೂ ಈ ನೆರೆ ಹಾವಳಿಯಿಂದ ಇದು ಒಂದಲ್ಲ, ಮಲಪ್ರಭಾದವರು ಅಲ್ಲೂ ಆಗಿದೆ ಸಾಕಷ್ಟು, ಇನ್ನೂ ನೀರು ಬಂದಿಲ್ಲ ಅಷ್ಟ, ಈಗ ಬಿಡ್ತಾ ಇದ್ದಾರೆ. ಒಂದು ರೀತಿ ಡ್ಯಾಮ್ ಆದರೆ ನೀರಿನ ಒಂದು ಸೆಳೆತ ಕಡಿಮೆ ಇರೋದ್ರಿಂದ ಈ ಸಲ ಅಂತ ಹೇಳ್ಕೊಳಂತ ನಾವೇನಿಲ್ಲ, ಸುದ್ದಿಗಳನ್ನು ಕೇಳಿಲ್ಲ. ಬಟ್ ಈ ಭಾಗದಾಗ ಮಾತ್ರ ಇಲ್ಲೇ ಮಳೆ ನಿರಂತರವಾಗಿ ಹೊಳಲಿಕ್ಕೆ ಹತ್ತಿರ ಘಟಪ್ರಭಾ ನದಿ ಜೋರ್ದಾರಾಗಿ ತುಂಬ ಇರೋದ್ರಿಂದಾಗೆ ನೀವು ಮೇಲಿಂದ ಮೇಲೆ ಘಟನೆಗಳು ಆಗ್ತಾಯಿದ್ರು. ಆ ದಿಶೆಯಲ್ಲಿ ನೀವು ಈಗೆಲ್ಲ ನೋಡಿದಿರಿ, ಅದು ನೋಡಿ ನೀವು ಈ ದಿಶೆಯಲ್ಲಿ ನಾವು ಕಾರ್ಯಪ್ರವೃತ್ತನ ಆಗ್ತದಂತ ಹೇಳಿದಿರಿ. ಇದಕ್ಕಾಗಿ ಅಂತ ನಾವು ನಿಮ್ಗೆ ಹ್ಯಾಟ್ಸಾಪ್ ಹೇಳೋದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದಿರಿ, ಲೋಸೂರು ಪೂಲನ್ನು ಇನ್ನಷ್ಟು ಎತ್ತರಿಸಬೇಕು ಅನ್ನೋ ದಿಶೆಯಲ್ಲಿ ಡಿ ಸಿ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳೋ ಮಾತು. ಈಗಂತ ಸಾಕಷ್ಟು ಪಡೆದ ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಅಭಿವೃದ್ಧಿಗಾಗಿ ಸಾಕಷ್ಟು ಫಂಡ್ ಇಟ್ಟಿದ್ದಾರೆ ಈ ಸಲನು. ಮತ್ತು ಕಳೆದ 10 ವರ್ಷಗಳಲ್ಲಿ ಬಿ ಜೆ ಪಿ ಸರ್ಕಾರದ ಕೇಂದ್ರದಲ್ಲಿ ಹೆಚ್ಚು ಕಡಿಮೆ 100 ಲಕ್ಷ ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿಗಾಗಿ ಹಂಚಿದ್ದಾರೆ. ಅದು ಸ್ವಲ್ಪ ಭಾಗವನ್ನು ಇಲ್ಲಿ ಗೋಕಾಕದ ಭಾಗಕ್ಕೆ ಒಂದಿಷ್ಟು ಡೆವಲಪ್ಮೆಂಟ್ ಆಗೋಕೆ ಹಂಚಿದ್ರೆ ಇಲ್ಲಿ ಇನ್ನುಳಿದ ಕ್ಷೇತ್ರಗಳಲ್ಲೂ ಈ ಬೆಳೆಯುವಂಗ, ಜೊತೆಗೆ ಫಾಲ್ಸಲ್ಲಿ ಇರುತ್ತಿರುವಂಥ ಒಂದು ಹತ್ತಿಯ ಗಿರಣಿಯನ್ನು ಇನ್ನಷ್ಟು ಇಂಪ್ರೂವ್ ಮಾಡಿ ಸಾರ್ವಜನಿಕ ಸಿಗುವಂಥ ಒಂದು ದೊಡ್ಡ ಇಂಡಸ್ಟ್ರಿ ಮಾಡಿದರೆ ಇನ್ನೂ ಭಾಳ ಚಲೋ ಆಗ್ತದೆ. ಇಲ್ಲಂತಲ್ಲ, ಜನ ಎಲ್ಲ ಉದ್ಯೋಗ ಪಡೆಯುವಂಥದ್ದಾಗ್ತದೆ. ಇಲ್ಲಿ ಅನೇಕ ಉದ್ಯೋಗಗಳಿದ್ದು, ಹತ್ತಿ ಉದ್ಯೋಗ, ಹತ್ತಿ ಮಾರ್ಕೆಟ್ ಯಾವ ರೀತಿ ಇತ್ತು ನಮ್ಮಲ್ಲಿ? ಇವತ್ತು ಹತ್ತಿ ಮಾರ್ಕೆಟ್ ಇಲ್ಲ, ಬೆಲದ ಮಾರ್ಕೆಟ್ ಬಿದ್ದೋಗಿಬಿಟ್ಟದ ಎ ಪಿ ಎಮ್ ಸಿ, ಇನ್ನುಳಿದ ಕಾಳುಗಳ ಮಾರ್ಕೆಟು ಇಲ್ದಂಗೆ ಆಗಿ ಹೋಗಿಬಿಟ್ಟದೆ. ಇವೆಲ್ಲವೂ ನೀವು ಅಭ್ಯಾಸ ಮಾಡಿ ಈ ಜನರಿಗೆಲ್ಲ ಅನುಕೂಲಗಳನ್ನು ಮಾಡಿಕೊಡುವಂಥ ನೀವು ಒಂದು ಶಕ್ತಿಯನ್ನು ತೋರಿಸ್ಬೇಕಾಗಿದೆ, ಬುದ್ಧಿಮತ್ತೆಯನ್ನು ತೋರಿಸ್ಬೇಕಾಗಿದೆ. ನಾನು ಧಾರವಾಡ ಅಷ್ಟೇ ಅಲ್ಲಪ್ಪ, ನಾ ಇಲ್ಲಿ ಬೀಗಾದರೂ ಸಹಿತ ನಾ ಇಲ್ಲಿಯೇ ಎಲ್ಲರ ಕೆಲಸವನ್ನು ಮಾಡಬಲ್ಲೆ ಅನ್ನೋದನ್ನು ಈಗ ಮಾಡಿ ತೋರಿಸೋ ಕೆಲಸ ನಿಮ್ಮ ಮುಂದದ. ಇದು ಚಾಲೆಂಜಿಂಗ್ ಇದು ನಿಮ್ಮ ಮುಂದಿದ್ದಂಥದ್ದು. ಒಂದಿದ್ದಾಗೆ ಗೋಕಾಕ ಬಾಗಲಕೋಟೆಯಾಗ ಒಂದು ಶಿಕ್ಷಣ ಕ್ಷೇತ್ರ ಬೆಳೀಬೇಕು. ಹಾಗೆ ಔದ್ಯಮಿಕವಾಗಿ ಈಗಾಗಲೇ ಔದ್ಯಮಿಕವಾಗಿ ಇಲ್ಲಿ ಉದ್ಯೋಗ ಇದ್ದು ಗೊತ್ತದೆ ನಿಮಗೆಲ್ಲ. ಗೋಕಾಕ್ ಫಾಲ್ಸ್ ಅಂತ ದೊಡ್ಡ ಇಂಡಸ್ಟ್ರಿ ಇಲ್ಲಿ ಇದ್ದು ಇವತ್ತು ಇಲ್ಲದಂಗೆ ಆಗಿ ಹೋಗಿಬಿಟ್ಟದು, ಅದು ಬೆಳೆಸುವಂಥದ್ದು. ಇಲ್ಲಿ ಸುತ್ತಮುತ್ತ ಅನೇಕ ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ, ಅವರು ರೈತರಿಗೆ ಸರಿಯಾದ ರೇಟ್ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿದೆ. ಅನೇಕ ಈ ಒಂದು ಶುಗರ್ ಫ್ಯಾಕ್ಟ್ರಿಗಳು ಪಾಪ ಈ ರೈತರ ಬಿಲ್ಲನ್ನು ಮಾಡಿಲ್ಲ ಅನ್ನೋಂಥ ಆರೋಪಗಳಿದ್ದಾವೆ. ಆ ಬಿಲ್ ಯಾರು ಮಾಡಿಲ್ಲ, ಯಾವ ಫ್ಯಾಕ್ಟ್ರಿ ಮಾಡಿಲ್ಲ, ಅವುಗಳನ್ನ ಇಸಿಕೊಡುವಂಥ ಕೆಲಸ ಮಾಡಬೇಕಾಗಿದೆ. ಇವೆಲ್ಲ ಕೆಲಸ ಮಾಡಿದಾಗ ಮಾತ್ರ ಮುಂಬರುವ ದಿನದಲ್ಲಿ ನಿಮ್ಮನ್ನು ನಂಬ್ತಾ ಹೋಗ್ತಾರೆ ಜನ. ಇಲ್ಲಾದರೆ ಹೊರಗಿಂದ ಬಂದರು, ಆರಿಸಲು ಹೋದರು, ಮತ್ತು ಅದ ಹಾಡಪ್ಪ ಅನ್ನುವಂಥ ಪ್ರಸಂಗ ಆಗಬಾರ್ದು. ಅದಕ್ಕಾಗಿ ಇಲ್ಲಿಯ ಶಾಸಕರನ್ನು ವಿಶ್ವಾಸ ತೆಗೆದುಕೊಂಡು ಇಲ್ಲಿ ಶಾಸಕ ಜೊತೆಗೆ ನಮ್ಮ ಬೆಳಗಾವಿ ಇವತ್ತು ಉಸ್ತುವಾರಿ ಸಚಿವರು ಆಗಿದ್ದಾರೆ ಸತೀಶ್ ಅವರು, ಅವರನ್ನು ರಮೇಶ್ ಅವರನ್ನು ಜೊತೆಗೆ ನಮ್ಮ ಬಾಲಣ್ಣ ಬಾಲಚಂದ್ರ ಜಾಗಿ ಅವ್ರನ್ನ ಇವನ್ನೆಲ್ಲರೂ ವಿಶ್ವಾಸ ತೆಗೆದುಕೊಂಡು ಅಭಿವೃದ್ಧಿ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯದ. ಅಭಿವೃದ್ಧಿ ಅಂದರೆ ಇವ್ರು ರೋಡ್ ಮಾಡೋದಷ್ಟಲ್ಲ, ಅದು ಬೇಕಿಲ್ಲ ಅಂತಲ್ಲ. ಅದಕ್ಕೆ ಮುಖ್ಯವಾಗಿ ನಮ್ಮ ರೈತರಿಗೆ ಮಾರ್ಕೆಟ್ ಸಿಗುವಂಥದ್ದು, ಜೊತೆಗೆ ಇಲ್ಲಿ ಇರುತ್ತಿರುವಂಥ ಇಂಡಸ್ಟ್ರಿಗಳು ಮೊದಲು ಇದ್ದು ಇಲ್ಲಂತಲ್ಲ. ಯಾಕಂದರೆ 14,000 ರಿಂದ 15,000 ಜನ ಈ ಪಾಲ್ಸ್ ಫ್ಯಾಕ್ಟ್ರಿಗಳಲ್ಲಿ ದುಡಿತಾ ಇದ್ದಾರೆ ಜನ. ಇವತ್ತು ಎಷ್ಟು ಜನ ಇದ್ದಾರಲ್ಲೇ, ಅವೆಲ್ಲ ಕುಟುಂಬಗಳೆಲ್ಲ ಇವತ್ತು ಬೀದಿಗೆ ಬಿದ್ದಿದ್ದಾವೆ. ಅದಕ್ಕೆ ಬಡತನ ಸಾಕಷ್ಟು ಈ ಜಿಲ್ಲೆಯಲ್ಲಿ, ಆದರೂ ಗೋಕಾಕದಲ್ಲೇ, ಗೋಕಾಕ್ ತಾಲೂಕಿನಲ್ಲೇ. ಅದಕ್ಕೆ ಈ ಗೋಕಾಕ್ ತಾಲೂಕು ಜಿಲ್ಲೆಯಾಗಿ ಅಭಿವೃದ್ಧಿ ಆಗೋದಷ್ಟೇ ಅಲ್ಲ, ಜೊತೆಗೆ ಇಲ್ಲಿ ಇಂಡಸ್ಟ್ರಿಗಳೆಲ್ಲ ಮರಳಿ ಈಗ ಇದ್ದಂತ ಹೇಳಿ ಹತ್ತಿ ಇಂಡಸ್ಟ್ರಿ ಆಯಿತು, ಮತ್ತೊಂದು ಆಯಿತು, ಇವತ್ತಂತೆ ಒಂದು ಇದ್ದಿದ್ದರಿಂದಾಗೆ ರಾಕೆಟ್ ಯಾವುದೋ ಒಂದು ಸಂಸ್ಥೆ ಎಂದು ಬರ್ತಾ ಇರ್ತಾರೆ, ಬದಲಾಗ್ತಾ ಇರ್ತಾರೆ. ಅವ್ರು ಇವತ್ತು ಗೊಂಜಾಳದ ಒಂದೇನೋ ಅನುಕೂಲ ಮಾಡಿಕೊಂಡು ಅನೇಕ ಇಂಡಸ್ಟ್ರಿ ಬೆಳೆಯುವಂಗೆ, ಮತ್ತು ಅದ್ರ ಹೊಲಸು ನಮ್ಮ ಒಳಗೆ ಬಿಡುವಂಗೆ ಎಲ್ಲವೂ ನಾವು ನೋಡ್ತಾ ಇದ್ದೀವಿ ಇಲ್ಲೇ. ಹೀಗಾಗಿ ಇವೆಲ್ಲವೂ ತಡದ ಇಂಡಸ್ಟ್ರಿ ಬೆಳೀರಿ, ಆರೋಗ್ಯ ಉಳಿರಿ, ಜೊತೆಗೆ ರೈತರಿಗೆ ಮಾರ್ಕೆಟು ಮಾಡಿಕೊಡುವಂಥದ್ದಾಗಲಿ, ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಈಗ ಮುಖ್ಯವಾಗಿ